ಹಲೋ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಫ್ಯಾನ್ ಫೆಸ್ಟ್ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಈ ವಿಡಿಯೋ ಮೇನ್ ಮಾಡೋದು ಬಂದ್ಬಿಟ್ಟು ನಾನು ಇವಾಗ ನನ್ನ ಪರಿಚಯ ನಿಮಗೆ ತುಂಬ ಜನಕ್ಕೆ ಹೆಂಗಾಗಿರೋದು ಅಂದರೆ, ನನ್ನ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲ ಪರಿಚಯ ಆಗಿರೋದು. ಇದೇ ರೀತಿಯಲ್ಲಿ ನೀವೂ ಇದೇ ವಿಡಿಯೋ ಮುಖಾಂತರ ಬೇರೆಯವ್ರಿಗೂ ಪರಿಚಯ ಆಗ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ವಿಡಿಯೋ ಮಾಡಿ ವಿಡಿಯೋ ಕಳಿಸಿ ನನಗೆ ವಾಟ್ಸಪ್ಪಲ್ಲಿ, ನಾನು ಅದನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ತುಂಬ ಜನಕ್ಕೆ ನೀವು ಪರಿಚಯ ಆಗ್ತೀರಾ. ಇದು ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಯಾರಿಗಿಷ್ಟ ಇದೆ ಅವ್ರ ವಿಡಿಯೋ ಕಳಿಸಿ ನನಗೆ. ಮತ್ತು ಮೇಯ್ನ್ ಇದು ನಾನು ಕೇಳ್ಕೊತಾರೆ ಬಂದುಬಿಟ್ಟು ಹಳೆ ಶೋಬ್ದಾರ್ಗಳಿಗೆ ಮತ್ತು ದೊಡ್ಡ ದೊಡ್ಡ ಶೋಬ್ದಾರ್ಗಳಿಗೆ, ದಯವಿಟ್ಟು ಸರ್ ಎಲ್ಲರೂ ಮುಂದೆ ಬನ್ನಿ, ನಿಮ್ಮ ಅಕ್ಕಿಗಳು ವಿಡಿಯೋ ಮಾಡಿ ಕಳಿಸಿ, ಅಕ್ಕಿ ಹೆಂಗೆ ಸಾಕೋದಂತ ಹೇಳ್ಕೊಡಿ, ಅಕ್ಕಿ ಬಿಡಬೇಕಾರಿ ಏನು ತಯಾರಿ ಮಾಡಬೇಕು ಅಂತ ಹೇಳ್ಕೊಡಿ, ಅಕ್ಕಿದು ಏನೇನು ಡೀಟೇಲ್ ನೀವು ಹೇಳೋಕ್ಕಾಗತ್ತೆ ಅದನ್ನ ಹೇಳ್ಕೊಡಿ. ಯಾಕಂದರೆ ಇವಾಗ ಹೊಸ ಹುಡುಗರು ಹೊಸ ಜನರುಗಳು ಬರ್ತಾಯಿದ್ದಾರೆ ಪಾರವಾಳ ಶೋಕಿಗೆ. ಅವ್ರಿಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರಿಗೆ ದಯವಿಟ್ಟು ಡೀಟೇಲ್ಸ್ಗಳು ಹೇಳ್ಕೊಡಿ, ಏನು ಮಾಡಬೇಕು ಹೆಂಗೆ ಅಂತ. ಯಾಕಂದರೆ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಸಾಕೋ ರೀತಿ. ನಿಮ್ಮ ರೀತಿ ಏನಿದೆ ನೀವು ಅದನ್ನ ಹೇಳಿದ್ರೆ ಮುಂದೆ ಬರೋರ್ಗೆ ಅವ್ರಿಗೂ ಈಸಿ ಆಗುತ್ತೆ. ಅಕ್ಕಿ ಶೋಕಿ ಇದು ಕಳೆಯಲ್ಲ ಆವಾಗ. ಯಾಕಂದರೆ ಅಕ್ಕಿ ಶೋಕಿ ಗೊತ್ತಾಗ್ದೇನೆ ತುಂಬ ಜನ ಬಿಟ್ಬಿಡ್ತಾಯಿದ್ದಾರೆ. ಅಟ್ಲೀಸ್ಟ್ ಅವ್ರು ಅಕ್ಕಿ ಶೋಕಿ ಹೆಂಗೆ ಮಾಡೋದು, ಏನು ನೋಡಬೇಕು, ಏನು ಅಂತ ಎಲ್ಲ ಗೊತ್ತಾದರೆ ಅವ್ರಿಗೆ ಮುಂದಕ್ಕೆ ಅವರು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು. ನೋಡು ಹಿಂಗೆ ಸಾಕಿ, ಹಿಂಗೆ ಮಾಡಿದ್ರೆ ಇಂಥ ಅಕ್ಕಿ ಸೆಲೆಕ್ಟ್ ಮಾಡಬೇಕು, ಹಿಂಗೆ ನೋಡಬೇಕು ಅಕ್ಕಿನ ಅಂತ. ಅವ್ರಿಗೂ ಒಂದು ಡೀಟೇಲ್ ಗೊತ್ತಾದರೆ ಅವರು ಶೋಕಿಯಲ್ಲಿ ಚೆನ್ನಾಗಿ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಅವರು ನಾಲ್ಕು ಜನಕ್ಕೆ ಶೋಕಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲ ಶೋಕ್ದಾರ್ಗಳೂ ಆದಷ್ಟು ಇದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ವಿಡಿಯೋ ಕಳಿಸಿ, ವಿಡಿಯೋ ಮಾಡಿ ಕಳಿಸಿ. ಮುಂದೆ ಬರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇರೋರ್ಗು ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಡೀಟೇಲ್ಸ್ ಬೇಕು. ಅದಕ್ಕೆ ನಿಮ್ಮ ಡೀಟೇಲ್ಸ್ ಏನೇನು ನೀವು ಶೇರ್ ಮಾಡೋಕ್ಕಾಗತ್ತೆ ಆ ಡೀಟೇಲ್ಸ್ ಶೇರ್ ಮಾಡಿದ್ರೆ ತುಂಬಾ ದೊಡ್ಡ ವಿಷಯ ಅದು. ವೆಯ್ಟ್ ಮಾಡ್ತಾಯಿರ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲ ಗ್ರೂಪ್ಗೆ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ. ಶೇರ್ ಮಾಡೋದಿಂದ ಯಾರು ಶೋಕ್ದಾರ್ಗಳು ನೋಡಿ ಅವರು ಆಯಿತು ಅವ್ರಿಗೂ ಏನಾರು ಹೇಳಬೇಕು ಅಂತ ಅನಿಸಿದ್ರೆ ಮುಂದೆ ಬಂದು ಅವರು ಹೇಳ್ತಾರೆ. ಅದನ್ನ ನಾನು ವಿಡಿಯೋನ ಮಾಡಾಕ್ತೀನಿ. Thank you, friends. Hello, friends. ಇವತ್ತು ನಾವು ಬಂದಿರೋದು ಫೈ ಬ್ರದರ್ಸ್ ದಾವಡಿ ಅಂದ್ಬಿಟ್ಟು ಬ್ಯಾಂಕ್ ಕಾಲೋನಿಲಿರೋದು. ಈ ಫೈ ಬ್ರದರ್ಸ್ ಅನ್ನೋದು ಏನಕ್ಕೆ ಹೆಸರು ಬಂತು ಅಂದರೆ, ಇವರು 5 ಜನ ಅಣ್ಣ ತಮ್ಮಂದಿರು. 5 ಜನನೂ ಅಕ್ಕಿ ಶೋಕಿಯಲ್ಲಿರೋರು. ಇವರು ವರ್ಷ ಟೂರ್ನಮೆಂಟು ಪಂದ್ಯ ಆಗಿಬಿಡ್ತಾರೆ. ತುಂಬ ಹೆಸರುವಾಸಿ ಇವ್ರದ್ದು. ಇವತ್ತು ಬಿಡೋ ಹಕ್ಕಿಗಳ್ದು ವಿಡಿಯೋ ಮಾಡಿದ್ದೀವಿ. ಬನ್ನಿ ಇವ್ರದ್ದು ಬಿಡೋ ಹಕ್ಕಿಗಳು ಪಟಗಳು ಹೆಂಗಿದೆ ಅಂತ ನೋಡೋಣ. ಒಳ್ಳೊಳ್ಳೆ ಬಣ್ಣಗಳಿದೆ. ಹಾಕಿದ್ದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ಎಂಟು ತನಕ ನೋಡಿ. ಯಾಕಂದರೆ ಒಂದೊಂದು ಬಣ್ಣಕ್ಕೂ ಏನು ತಕ್ಕನಂಗೆ ಕಣ್ಣಿರುತ್ತೆ ಅಂತ ಗೊತ್ತಾಗುತ್ತೆ. ನಮ್ಗೆ ನಾರ್ಮಲಾಗಿ ನೋಡೋಕ್ಕೋದ್ರೆ ಎಲ್ಲ ವೈಟ್ ಕಣ್ಣು ಥರನೇ ಕಾಣ್ತದೆ ಫೋಟೋಲಿರೋದು. ಆದರೆ ಆ ವೈಟಲ್ಲಿ ಅಬ್ಸರ್ವ್ ಮಾಡಿ, ಒಂದೊಂದು ವೈಟೂ ಡಿಫ್ರೆಂಟ್ ಆಗಿರುತ್ತೆ. ಒಂದು ಫುಲ್ ವೈಟ್ ಇರುತ್ತೆ, ಒಂದು ಕ್ರೀಮ್ ವೈಟ್ ಇರುತ್ತೆ, ಒಂದು ಗ್ರೇ ವೈಟ್ ಇರುತ್ತೆ. ವಿಡಿಯೋ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಫೈ ಬ್ರದರ್ಸ್ ದಾವಡಿಯಲ್ಲಿ ಈ ವರ್ಷ ಬಿಡ್ತಾರ ಪಟ್ಟಗಳನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಟೂರ್ನಮೆಂಟು ಪಂದ್ಯ ಆಗಿಬಿಡ್ತಾರೋ ಹಕ್ಕಿಗಳ್ದು ವಿಡಿಯೋ ಇದು. ಆಲ್ಮೋಸ್ಟು ತುಂಬ ಜನ ಯಾರು ತೋರಿಸಲ್ಲ ಪಟಗಳನ್ನ, ಯಾವ ಪಟ ಬಿಡ್ತಾರೆ ಟೂರ್ನಮೆಂಟ್ಗೆ ಇಲ್ಲ ಪಂದ್ಯಾಗಿ ಯಾವ್ದು ಬಿಡ್ತಾರಂತ ಯಾರು ತೋರಿಸಲ್ಲ. ಆದರೆ ನಮ್ಮ ಬ್ಯಾಂಕ್ ಕಾಲೋನಿಯವರು ಫೈ ಬ್ರದರ್ಸ್ ದಾವಡಿಯವರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಅವರು ಕೇಳಿದ್ರಿ ಹಿಂಗೆ, ಸರ್ ನಿಮ್ಮದು ಅಕ್ಕಿಗಳ್ದು ವಿಡಿಯೋ ಮಾಡಬೇಕು ಅಂತ. ಸರ್ ಅದರಲ್ಲಿ ಏನೂ ತಲೆ ಕೆಡಿಸ್ಕೊಂಬಿಡಿ, ಬನ್ನಿ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ವಿಡಿಯೋಗಳು ಮಾಡ್ತಾಯಿದ್ದೀರಾ, ಮಾಡಿ ಸರ್, ನಿಮಗೂ ತುಂಬ ಜನಕ್ಕೆ ಅಕ್ಕಿ ಬಗ್ಗೆ ತಿಳಿಸ್ದಂಗೆ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಮತ್ತು ನಿಮಗಿದಲ್ಲಿ ತುಂಬ ವೆರೈಟಿ ಪಟಗಳದ್ದು, ತುಂಬ ಬೇರೆ ಬೇರೆ ಜಾತಿ ಪಟಗಳೆಲ್ಲ ಇದೆ. ಇದರಲ್ಲಿ ಕಲರ್ ಅಕ್ಕಿಗಳಿದೆ, ಕಪ್ಪು ಅಕ್ಕಿಗಳಿದೆ, ಇವ್ರ ಮನೇಲಿ ಆಡಿರೋ ಅಕ್ಕಿಗಳಿದೆ, ಈ ವರ್ಷ ಹೊಸದಾಗಿ ಆಡಿಸ್ತಾರೋ ಅಕ್ಕಿಗಳದ್ದು ವಿಡಿಯೋ ಇದೆ. ಮತ್ತು ಫ್ರೆಂಡ್ಸ್, ದಯವಿಟ್ಟು ನಾನು ಎಲ್ಲರಿಗೂ ಕೇಳೋದು ಒಂದೇ, ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ಯಾಕಂದರೆ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೋಸ್ಕರನೇ ಮಾಡ್ತಾ ಇರೋದು. ವಿಡಿಯೋ 4 ಜನಕ್ಕೆ ತಲುಪಲಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಯಾವುದೋ ಒಂದು ಅಡುಗೆ ಹೋಗಿ ಅಂದ್ಕೊಳ್ಳಿ, ಹೋಗಿ ಸುಮ್ಮನೆ ನಾನು ನೋಡಿದೆ ಅಕ್ಕಿನ ಅಂದರೆ ನಾನು ನೋಡಿರೋದನ್ನ ನೀವು ನೋಡೋಕ್ಕಾಗಲ್ಲ. ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತೀನಿ. ನಾನೇನು ನೋಡಿರ್ತೀನಿ ಅದನ್ನ ನಿಮಗೂ ತಿಳಿಸ್ತೀನಿ, ನಿಮಗೂ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಅವಾಗ ವಿಡಿಯೋ ಮಾಡ್ತಿರೋದು ಬರೀ ನಿಮಗೆಲ್ಲ ತಲುಪಲಿ ಅಂದ್ಬಿಟ್ಟು, ನೀವು ನೋಡೋಕ್ಕಾಗಲಿ ಅಂದ್ಬಿಟ್ಟು. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ವಿಡಿಯೋಗೆ ಲೈಕ್ ಕೊಡಿ. ಇವಾಗ ಪಟಾಗಳು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಇವ್ರ ಮನೆಯದು ದೊಡ್ಡಕ್ಕಿಗಳ್ದು ವಿಡಿಯೋ ಬಿಡ್ತೀನಿ. ಯಾವ ಬಣ್ಣಕ್ಕೆ ಯಾವ ಬಣ್ಣದ್ದು ಅಕ್ಕಿ ಹಾಕಿದ್ದಾರೆ, ಏನೇನು ಜಾತಿ ಅಕ್ಕಿ ಇಟ್ಟಿದ್ದಾರೆ, ದೊಡ್ಡಕ್ಕಿಯಲ್ಲಿ ಏನೇನು ಕ್ವಾಲಿಟೀಸ್ ಇದೆ ಅದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಆ ವಿಡಿಯೋನ ಹಾಕ್ತೀನಿ. ಮತ್ತು ಇವ್ರ ಮನೆಯದು ಬಂದ್ಬಿಟ್ಟು ಮೇಯ್ನ್ ಬಂದ್ಬಿಟ್ಟು ಈ ತಾಮ್ರಲ್ಲಿ ಬಂದ್ಬಿಟ್ಟು ಫೇವ್ರೆಟ್ ಲೈನು. ಇವ್ರ ಮನೇಲಿ ಅಕ್ಕಿಗಳು 6 ಗಂಟೆ ಆಡಿದೆ, 8 ಗಂಟೆ ಆಡಿದೆ, 10 ಗಂಟೆ ಮೇಲೆ ಆಡಿದೆ. ಮತ್ತು ಆಲ್ಮೋಸ್ಟ್ ಇವರು ಬೆಂಗಳೂರಲ್ಲಿ ಟೂರ್ನಮೆಂಟ್ ನಡೆಸೋರಿಗೆ, ಪಂದ್ಯ ನಡೆಸೋರಿಗೆ ಎಲ್ಲರಿಗೂ ತುಂಬ ಕ್ಲೋಸ್ ಪರಿಚಯ ಇದೆ ಇವ್ರಿಗೆ. ಫೈಬ್ರದಸ್ ದಾವಡಿ ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲರಿಗೂ ಪರಿಚಯನೇ ಇವರು. ಹೇಳಕ್ಕೆ ಹೋದರೆ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಎಲ್ಲರಿಗೂ ಪರಿಚಯ. ಮತ್ತು ತುಂಬ ಜನ ಈ ಬ್ಯಾಂಕಾಲಿ ಕಡೆ ಓಡಾಡಿರೋರಿಗೆ ಇವರು ದಾವಡಿ ತುಂಬ ಜನ ನೋಡಿರ್ತಾರೆ ರೋಡಿಂದ, ಯಾಕಂದರೆ ಮೇನ್ ರೋಡಿಂದನೇ ನೀಟಾಗಿ ಕಾಣುತ್ತೆ. ಇವ್ರದ್ದು ಬಂದುಬಿಟ್ಟು ಶ್ರೀನಿವಾಸ ನಗರ ಟು ಸೀತಾ ಸರ್ಕಲ್ಗೆ ಏನು ರೋಡಿದೆ ಮೇಯ್ನ್ ರೋಡು, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಕಾಣುತ್ತೆ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಅಕ್ಕಿ ಶಬ್ದಗಳು ಯಾರ್ಯಾರು ಆ ರೋಡಲ್ಲಿ ಓಡಾಡ್ತಿರೋ ಅವ್ರಿಗೆಲ್ಲ ತುಂಬ ಈಸಿಯಾಗೇ ಗೊತ್ತಾಗ್ಬಿಡುತ್ತೆ. ಉಡಾನು ಇವ್ರ ಮನೆ ಉಡಾನು ಮತ್ತು ಛತ್ರಿ ಎಲ್ಲ ನೀಟಾಗಿ ರೋಡಿಂದ ಕಾಣುತ್ತೆ. ಮತ್ತು ಇವರು ಪ್ರತಿ ವರ್ಷ ಏನು ಟೂರ್ನಮೆಂಟು ಪಂದ್ಯ ಬಿಟ್ಟಿಲ್ಲ ಅಂದರೆ ಅವ್ರಿಗೊಂಥರ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಅವರು ಒಂದು ವರ್ಷನೂ ನಿಲ್ಲಿಸಲ್ಲ, ಪ್ರತಿ ವರ್ಷ ಬಿಡ್ತಾನೆ ಇರ್ತಾರೆ. ಮತ್ತು ಪ್ರತಿ ವರ್ಷನೂ ಲಾಂಗ್ ಟೈಮು 10 ಗಂಟೆ ಮೇಲೆ ತುಂಬ ವರ್ಷ ಬಿಟ್ಟಿದ್ದಾರೆ. ಹಿಂಗೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಹೇಳ್ಬೇಕಾದ್ರೆ ಒಂದು 10 ಇಯರ್ಸಿಂದ ಅಂತೂ 10 ಗಂಟೆ ಮೇಲೆ ತುಂಬ ಸತಿ ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಯಾಕಂದರೆ ನೀವು ಟೂರ್ನಮೆಂಟ್ ಬುಕ್ಕು ಇಲ್ಲ ಪಂದ್ಯ ಡೀಟೇಲ್ ತೆಗೆದ್ರೆ ನಿಮಗೆ ಡೀಟೇಲ್ ಬಂದ್ಬಿಡುತ್ತೆ. ಹೋದ ವರ್ಷನೂ ತಾಮ್ರಲ್ಲಿ ತುಂಬ ಚೆನ್ನಾಗಿ ಆಡಿತ್ತು, ನನಗೆ ತುಂಬ ಇಷ್ಟ ಆಯಿತು ಅದು. ನಾನು ಇವತ್ತಿಗೂ ಅವ್ರಿಗೆ ಅದೇ ಕೇಳಿದ್ದು, ಸರ್ ನಿಮ್ಮ ತಾಮ್ರಲ್ಲಿ ಲೈನ್ ತುಂಬ ಚೆನ್ನಾಗಿದೆ ಅಂತ. ಯಾಕಂದರೆ ನನಗೂ ತುಂಬಾ ಇಷ್ಟ ಆಯ್ತದೆ, ಆಡೋದು ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಒಳ್ಳೆ ಗೇಟ್ಲಿ ಮಾಡುತ್ತೆ. ಅಕ್ಕಿ ಛತ್ರಿ ಮೇಲೆ ಬಂದರೆ ಒಂದು 15-20 ನಿಮಿಷ ವಿಪರೀತ ಸರ್ಕನಿ ಮಾಡೋದು. ಅದು ಛತ್ರಿ ಮೇಲೆ ಒಂದು ಜಾಗದಲ್ಲಿ ಕೂರೋಕ್ಕೆ ಟ್ರೈ ಮಾಡೋದು, ಆ ಜಾಗದಲ್ಲಿ ಆದರೆ ಬೇರೆ ಅಕ್ಕಿ ಇದ್ದರೆ ಇವಾಗ ಛತ್ರಿ ಮೇಲೆ ಸೀದಾಗಿ ಮುಂದೆ ಪಾಸ್ ಆಗಿಬಿಡೋದು. ಮತ್ತೆ ಒಂದು ರೌಂಡ್ ಒಂದು ಚಕ್ಕರ್ ಹೋದರೆ ಅದು ಒಂದು 15-20 ನಿಮಿಷ ಆದ್ಮೇಲೆ ಬರೋದು. ತುಂಬ ಒಳ್ಳೆ ಆಟ ಇತ್ತು, ತುಂಬಾ ಖುಷಿ ಆಯಿತು. ಮತ್ತು ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ತನಕ ನೋಡಿ. ಒಂದೊಂದು ಅಕ್ಕಿದು ಒಂದೊಂದು ಕ್ವಾಲಿಟಿ ಇರುತ್ತೆ. ನಾನು ನೀಟಾಗೆಲ್ಲ ಒಂದೊಂದು ಝೂಮ್ ಮಾಡಿ ತೋರಿಸ್ತೀನಿ. ಅದು ರೆಕ್ಕೆ ಶೇಪ್ ಆಗಲಿ, ಗರಿಗಳು ಹೆಂಗಿರುತ್ತೆ ಅಂದ್ಬಿಟ್ಟು, ತಿರಿಗಳು ಸ್ಟೈಲ್ ನೋಡಿ, ಕಣ್ಣಿನ ಸ್ಟೈಲ್ ನೋಡಿ, ತಲೆ ಶೇಪ್ ನೋಡಿ, ಎಲ್ಲ ಅಬ್ಸರ್ವ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳೋದನ್ನು ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ನೋಡಿನೇ ಕಲಿಯೋಕ್ಕಾಗೋದು. ಒಂದೊಂದು ಅಕ್ಕಿನೂ ನೋಡಿದ್ರೇ ಯಾವ ಟೈಪಲ್ಲಿ ಇರಬೇಕು, ಹೆಂಗಿರಬೇಕು ಅನ್ನೋದು ಕಲಿಯೋಕ್ಕಾಗೋದು. ಅಬ್ಸರ್ವ್ ಮಾಡಿ ನೀಟಾಗೆ ನಿಮಗೂ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಯಾಕಂದರೆ ಮೇಯ್ನು ಎಲ್ಲರೂ ಕಲಿಯೋದೆ ಅಬ್ಸರ್ವ್ ಮಾಡಿನೇ ಕಲಿಯೋದು. ಒಂದು ಅಕ್ಕಿ ಇಲ್ಲಿ ನೋಡಿರ್ತೀವಿ, ಇನ್ನೊಂದು ಅಕ್ಕಿ ಇನ್ನೊಂದು ಕಡೆ ನೋಡಿರ್ತೀವಿ, ಅದು ನೋಡಿನೇ ಕಲಿಯೋಕ್ಕಾಗೋದು. ಇದು ಕಣ್ಣು ನೋಡಿ ಡೀಟೇಲ್ ಹೇಳ್ತೀನಿ. ನಾರ್ಮಲಾಗಿ ನೋಡಿ ಈ ಪಟಾಗಳಲ್ಲೇ ಕಣ್ಣುಗಳು ಎಷ್ಟು ಚೇಂಜಸ್ ಇರುತ್ತೆ ಅಂತ ಪುತ್ಲಿ ಪಕ್ಕದಲ್ಲಿ ಅಬ್ಸರ್ವ್ ಮಾಡಿ. ಕಪ್ ಶೇಡು ಪುತ್ಲಿ ಸುತ್ತಲ ಇದೆ, ಡಾರ್ಕ್ ಇದೆ. ಆಮೇಲೆ ಔಟರ್ ರಿಂಗ್ ಬ್ಲ್ಯಾಕ್ ನೋಡಿ ಎಷ್ಟು ಎದ್ದು ಕಾಣುತ್ತೆ. ಈ ಪಟಾಗಳಲ್ಲೇ ನಾವು ಆ ಕ್ವಾಲಿಟೀಸ್ ನೋಡ್ಬೋದು. ದೊಡ್ಡಕ್ಕಿ ಆಗ್ತಾ ಈ ದೊಡ್ಡಕ್ಕಿ ಆದಮೇಲೆ ಇದು ವಿಡಿಯೋ ಮಾಡ್ತೀನಿ. ಯಾಕಂದರೆ ದೊಡ್ಡಕ್ಕಿ ಆದಮೇಲೆ ಇದು ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇದು ಅದು ಮಾಡ್ತೀನಿ. ನೀವು ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ ಅಂದರೆ ಫ್ರೆಂಡ್ಸ್, ಒಂದೊಂದು ಅಕ್ಕಿದೂ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೋಡಿ ಲಾಲ್ ಕಟ್ ಬಂದ್ಬಿಟ್ಟು ವಿಪರೀತ ಇದೆ. ರೆಕ್ಕೆ ತೆಗೆದ್ರೆ ಅದರೊಳಗಡೆನೂ ಲಾಲ್ ಕಟ್ ಜಾಸ್ತಿ ಇದೆ. ಬಾಡಿ ಮೇಲೂ ವಿಪರೀತ ಲಾಲ್ ಕಟ್ ಇದೆ. ಗುಲ್ದಾರಿದು ಇದಕ್ಕೆ ಕಣ್ಣಿನ ಡೀಟೇಲ್ ನೋಡಿ ತೋರಿಸ್ತೀನಿ. ಈ ಕಣ್ಣು ಅಬ್ಸರ್ವ್ ಮಾಡಿ. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಏನಿದೆ ಲೈಟ್ ಹಾಕ್ಕೊಳ್ತಾ ಇದೆ. ಆ್ಯಕ್ಚುಲಿ ಅದು ವಿಡಿಯೋಗೆ ಅಷ್ಟು ನೀಟಾಗಿ ಬಂದಿಲ್ಲ. ಮತ್ತು ಕಣ್ಣಲ್ಲಿ ನಿಮಗೆ ಪಿಂಕ್ ಅನಾರಿ ಕಾಣ್ತಿದೆ. ಇವಾಗ ಆಲ್ಮೋಸ್ಟ್ ಟೂರ್ನಮೆಂಟ್ ಸೀಸನಲ್ಲಿ ಎಲ್ಲ ಪಟಾಕಗಳಿಗೂ ಈ ಪಿಗ್ಗಿಶ್ ಜಾಸ್ತಿ ಕಾಣುತ್ತೆ. ಏನಕ್ಕಂದರೆ ಇವರು ವುಡನ್ ಬಾಕ್ಸಲ್ಲಿ ಬಿಸಿಲಿಗೆ ಹಾಕ್ತಾರೆ, ಪ್ಲಸ್ ಅಕ್ಕಿ ಆಡಕ್ಕಿಗಳು ಬಿಸಿಲಿಗೆ ಯಾವಾಗ ಆಡಕ್ಕೆ ನಿಂತ್ಕೊಳ್ಳುತ್ತೋ ಆವಾಗ ಆ ಕೆಂಪು ಅನ್ನೋದು ಜಾಸ್ತಿ ಆಗುತ್ತೆ, ಕಣ್ಣಲ್ಲಿ ಏನು ಕೆಂಪು ಅನ್ನೋದು ಜಾಸ್ತಿ ಆಗುತ್ತೆ, ಅದು ಬಂದುಬಿಟ್ಟು ಬ್ಲಡ್ ವೆಸಲ್ಸ್. ಅದು ಹೀಟಿಗೆ ಆ ವೆಸಲ್ಸು ಎದ್ದು ಕಾಣುತ್ತೆ, ಆ ರಕ್ತದ್ದು ವೆಸಲ್ಸ್ ಏನಿರುತ್ತೆ ಅವೆಲ್ಲ ಎದ್ದು ಕಾಣುತ್ತೆ. ಇದು ಕಣ್ಣುಡಿ. ಮತ್ತು ಇದು ಅಬ್ಸರ್ವ್ ಮಾಡ್ತಾಯಿರಿ, ವೈಬ್ರೇಷನ್ಸು ತುಂಬ ವಿಪರೀತ ಜಾಸ್ತಿ ಇರುತ್ತೆ. ಈ ಒಳ್ಳೆಲೇನ ಹಕ್ಕಿಗಳದ್ದು ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ ಕಣ್ಣಲ್ಲಿ. ಇದು ನೋಡಿ, ಇದು ಬಿಳೆ ತಾಮ್ರ. ಇದು ಇನ್ನೂ ಗರಿಗಳು ಬರ್ತಾಯಿದೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಫುಲ್ ಗರಿ ಬರೋ ತನಕ ಹಕ್ಕಿಗಳನ್ನ ಆಡಕ್ಕೆ ಬಿಡಬೇಡಿ, ಫುಲ್ ಗರಿ ಬಂದ ಮೇಲೇ ಆಡಕ್ಕೆ ಬಿಡಿ, ಇಲ್ಲಾಂದರೆ ಅದು ಗರಿಗಳು ಬೆಂಡಾಗ್ಬಿಡುತ್ತೆ. ಅಕ್ಕಿ ಯಾವಾಗ ಆಡಕ್ಕೆ ನಿಂತ್ಕೊಳ್ಳುತ್ತೆ ಆಪೋಸಿಟ್ ಇದ್ದ ಗಾಳಿ ಏನು ಹೊಡೆಯುತ್ತೆ ಅದರಿಂದ ಬೆಂಡಾಗ್ಬಿಡುತ್ತೆ, ಅದಕ್ಕೆ ಫುಲ್ ಗರಿ ಬಂದ ಮೇಲೆ ಬಿಡಿ. ಇದ್ದು ಕಣ್ಣು ಅಬ್ಸರ್ವ್ ಮಾಡಿ. ಪುತ್ಲಿ ಬಂದುಬಿಟ್ಟು ಮೀಡಿಯಮ್ ಸೈಜ್ಗಿಂತ ಒಂದೆರಡು ಸೈಜ್ ಸಣ್ಣ ಇದೆ, ಚಿಕ್ಕದಿದೆ. ಅದು ಪಕ್ಕದಲ್ಲಿ ಗ್ರೇ ಶೇಡ್ ನೋಡಿ ಎದ್ದು ಕಾಣುತ್ತೆ. ಕಣ್ಣದ ವೈಬ್ರೇಷನ್ ಅಬ್ಸರ್ವ್ ಮಾಡಿ, ಎಷ್ಟು ಸತಿ ವೈಬ್ರೇಷನ್ ಮಾಡ್ತಾಯಿದೆ ಅಂತ. ಹಿಡಿದಾಗಿ ಹಿಂಗೆ ವೈಬ್ರೇಷನ್ ಮಾಡೋ ಹಕ್ಕಿಗಳು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋ ಹಕ್ಕಿಗಳು. ಇದರಲ್ಲಿ ಏನು ಆ ಗ್ರೇ ಶೇಡ್ ಲಾಸ್ಟಲ್ಲಿ ಕಾಣ್ತಾ ಇದೆ ನೋಡಿ, ದೊಡ್ಡ ಹಕ್ಕಿ ಆದಮೇಲೆ ಅದು ಹೋಗ್ತಾ ಹೋಗ್ತಾ ಒಡಕ್ಲಿಪ್ ಟರ್ನ್ ಆಗತ್ತದು. ವೈಬ್ರೇಷನ್ ನೋಡ್ತಾ ಇರಿ, ತುಂಬ ಮಾಡುತ್ತೆ ವೈಬ್ರೇಷನ್. ಇದು ಧೂಮಾ ರೇಗ್ದಾರ್ ಪಟ್ಟ. ಇದು ಬಣ್ಣ ಬಂದ್ಬಿಟ್ಟು ನೋಡಿ, ಇದು ಧೂಮಾಗಳಂತ ಯಾಕೆ ಹೇಳ್ತೀವಿ ಅಂತ, ಒಂಥರ ಗ್ರೇ ಶೇಡ್ ಇರುತ್ತೆ, ಬುದ್ಬುದಿ ಥರ ಇರುತ್ತೆ, ಇವಾಗ ಧೂಮಾಗಳಂತೀವಿ. ಅದ್ರ ಮೇಲೆ ಚುಕ್ಕೆಗಳು ಡಾಟ್ಸ್ ನೋಡಿ ಬಾಡಿ ಮೇಲೆ ಅಬ್ಸರ್ವ್ ಮಾಡ್ಬೋದು, ಅದು ರೇಗ್ದಾರ್ ಅಂತೀವಿ ಅದಕ್ಕೆ ಚುಕ್ಕೆಗಳಿಗೆ. ಇದರಲ್ಲಿ ಕಣ್ಣು ನೋಡಿ, ಇದು ಮೀಡಿಯಮ್ ಸೈಜ್ ಪುತ್ಲಿ. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡು ಇನ್ನೂ ಓಪನ್ ಆಗ್ತಾಯಿದೆ, ತುಂಬ ಚಿಕ್ಕ ಪಟ್ಟ ಇದು. ಔಟ್ರಿಂಗ್ ಬ್ಲ್ಯಾಕು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮಕ್ಷಿ. ಇದು ಮೀಡಿಯಮ್ ಸೈಜು ಅಕ್ಕಿ. ಇದು ವಯಸ್ಸು ಒಂದಸ್ತ ಇವಾಗ. ಪುತ್ಲಿ ಪಕ್ಕದಲ್ಲಿ ಆ ಗ್ರೇ ಶೇಡ್ ನೋಡಿ. ಮೇನ್ ಪುತ್ಲಿ ಅನ್ನೋದು ಬಂದ್ಬಿಟ್ಟು ಆ ಸೆಂಟ್ರ್ ಬ್ಲ್ಯಾಕ್ ಡಾಟ್ಗೆ ಪುತ್ಲಿ ಅನ್ನೋದು. ಎಷ್ಟೋ ಜನಕ್ಕೆ ಪುತ್ಲಿ ಅಂದರೆ ಏನಂತ ಕೇಳ್ತಾ ಇರ್ತಾರೆ. ಇದನ್ನ ರೆಕ್ಕೆಗಳು ಬರಬೇಕಿನ್ನ ಫುಲ್ಲು. ಇವಾಗ ಇದನ್ನ ಉಡಾನ್ ಬಾಕ್ಸಲ್ಲಿ ಹಾಕಿ ಚೋರಿ ಮಾಡ್ತಾಯಿರ್ತಾರೆ. ಫುಲ್ ರೆಕ್ಕೆ ಬಂದಮೇಲೆ ಆಡಕ್ಕೆ ಬಿಡ್ತಾರೆ. ಈ ರೆಕ್ಕೆ ಫುಲ್ ಬರೋ ತನಕ ಆಡಿಸ್ಬಾರ್ದು ಅಕ್ಕಿನ, ಫುಲ್ ಬಂದಮೇಲೆ ಆಡಿಸ್ಬೇಕು. ಯಾಕಂದರೆ ಇನ್ನದಲ್ಲಿ ರಕ್ತದ ಅಂಶ ಇರುತ್ತೆ, ಎಳೆ ರೆಕ್ಕೆಗಳವು. ಏಟು ಬಿತ್ತು ಅಂದರೆ ರೆಕ್ಕೆ ಆಮೇಲೆ ಬೆಂಡಾಗ್ಬಿಡೋದು, ಇಲ್ಲಾಂದರೆ ರೆಕ್ಕೆ ಅರ್ಧಂಬರ್ಧ ಇದಾಗೋದು, ಆರೋಕ್ಕಾಗಲ್ಲ, ಅಕ್ಕಿಗೆ ನೋವು ಮಾಡುತ್ತೆ. ಅದಕ್ಕೋಸ್ಕರ ರೆಕ್ಕೆ ಫುಲ್ ಬಂದಮೇಲೆ ಬಿಡೋದು. ಇದಲ್ಲಿ ಕಣ್ಣು ಅಬ್ಸರ್ವ್ ಮಾಡಿ. ಪಿಂಕ್ ಅನಾರಿ ನೋಡಿ ಎದ್ದು ಕಾಣುತ್ತಿದ್ದಲ್ಲಿ ಜಾಸ್ತಿ ಇದೆ. ಪುತ್ಲಿ ಪಕ್ಕದಲ್ಲಿ ಗ್ರೇ ಶೇಡ್ ಬಂದ್ಬಿಟ್ಟು ನೋಡಿ, ಸುತ್ತಲೂ ಕಣ್ಣು ಸುತ್ತಲೂ ಇದೆ. ಔಟ್ರಿಂಗ್ ಬ್ಲ್ಯಾಕು ಎದ್ದು ಕಾಣುತ್ತೆ. ಮತ್ತು ಇನ್ನೊಂದೇನೆಂದರೆ ಕಣ್ಣಲ್ಲಿ ಅಕ್ಕಿ ಎಷ್ಟೊತ್ತಾಡತ್ತೆ, ಮೇಲಾಡತ್ತೆ, ಕೆಳಗಡೆ ಆಡತ್ತೆ, ದೂರ ಹೋಗುತ್ತೆ, ದೂರ ಹೋಗಲ್ಲ, ಇವೆಲ್ಲ ಅದೆಲ್ಲ ನಾನು ನಂಬಲ್ಲ. ಅದು ಕಣ್ಣಲ್ಲಿ ಬರೇ ಒಂದು ಅಕ್ಕಿ, ಯಾವ ಒಳ್ಳೆ ಅಕ್ಕಿ ಹೆಂಗೆ ಹುಡುಕ್ಬೋದು ಅಂದ್ಬಿಟ್ಟು ಮಾತ್ರ ಅವ್ನು ಮಾಡ್ಬೋದು ಅಷ್ಟೇ. ಅಕ್ಕಿ ಹೆಂಗಾಡತ್ತೆ, ಎಷ್ಟೊತ್ತಾಡತ್ತೆ ಅವೆಲ್ಲ ನನಗೆ ಗೊತ್ತೂ ಇಲ್ಲ, ನಾನು ನನ್ನ ಬಗ್ಗೆ ಹೇಳೋಕ್ಕೂ ಹೋಗಲ್ಲ. ಅದು ಯಾವುದು ಇನ್ನೂ ಪ್ರೂವ್ ಆಗಿಲ್ಲ. ಅದು ಯಾರು ಕಲ್ತಿದ್ದಾರೆ ಅವ್ರವ್ರಿಗೆ ಗೊತ್ತು ಹೆಂಗೆ ಕಲ್ತಿದ್ದಾರೆ ಅಂತ. ಅದ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಅದು ಮಾತಾಡೋಕ್ಕೆ ಹೋದರೆ ತಪ್ಪಾಗ್ಬಿಡುತ್ತೆ. ಆಮೇಲೆ ಒಬ್ಬೊಬ್ರದ್ದು ಒಂದು ಸ್ಟೈಲ್ ಇರುತ್ತೆ ನೋಡೋದು. ನಾವಿನ್ನೂ ಅಷ್ಟೊಂದು ಕಲ್ತಿಲ್ಲ ಅಂತಲೇ ಹೇಳ್ತೀವಿ. ಆ ರೇಂಜ್ಗೆಲ್ಲ ಕಲ್ತಿಲ್ಲ. ಹೆಂಗೆ ಆಡತ್ತೆ, ಎಷ್ಟೊತ್ತಾಡತ್ತೆ ಅವೆಲ್ಲ ಗೊತ್ತಿಲ್ಲ ನಮಗೆ. ಅಕ್ಕಿ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಷ್ಟೇ ನಾವು ನೋಡೋದು. ಇದು ನೋಡಿ ತಾಮ್ರ ಅಲ್ತಿರವಲ್ಲು. ಇದು ಈ ವರ್ಷ ಬಿಡ್ತಾರೆ ಆಡೋಕ್ಕೆ. ಇದು ಒಂದು ಸೈಡು ಬಿಳೆ ಕಣ್ಣು, ಒಂದು ಸೈಡು ಕಪ್ಪು ಕಣ್ಣು ಥರ. ಇದು ನೋಡಿ ಕಣ್ಣು ಚೆನ್ನಾಗಿದೆ ನೋಡಿ. ಪುತ್ಲಿ ಪಕ್ಕದಲ್ಲಿ ಬ್ಲ್ಯಾಕ್ ಶೇಡ್ ಎದ್ದು ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಎದ್ದು ಕಾಣುತ್ತೆ. ಆಮೇಲೆ ಆ ಪಿಂಕಿಶ್ ಅನಾರಿ ನೋಡಿ, ಅದು ಪುತ್ಲಿಗೆ ಟಚ್ ಆಗೋಲ್ಲ, ಅದಕ್ಕೂ ಪುತ್ಲಿಗೂ ತುಂಬ ಗ್ಯಾಪ್ ಬರುತ್ತೆ. ಇದರಲ್ಲಿ ನೋಡಿ ಲಾಲ್ ಕಟ್ಟು ಚೆನ್ನಾಗಿದೆ. ಇದು ಮಕ್ಷಿಗೆ. ಇದು ಗರಿಗಳಲ್ಲಿ ಲಾಲ್ ಕಟ್ಟು ಚೆನ್ನಾಗಿದೆ. ಇದು ಇನ್ನೂ ದೊಡ್ಡ ಅಕ್ಕಿ ಆದಮೇಲೆ, ಹೊಸ ಗರಿ ಬಂದಮೇಲೆ ಇನ್ನೂ ಲಾಲ್ ಕಟ್ಟು ಜಾಸ್ತಿ ಕಾಣುತ್ತೆ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ದೂರದಿಂದ ನೋಡಿದಾಗ್ಲೇ ಕಣ್ಣು ಅಗ್ಲ ಕಣ್ಣಿದ್ದು, ಫುಲ್ ಒಂಥರ ವೈಟ್ ಮಿಲ್ಕಿ ವೈಟ್ ಕಣ್ಣಿದ್ದು. ಒಂದೊಂದೇ ಬಣ್ಣಗಳಿಗೆ ಒಂದೊಂದೇ ಕಣ್ಗಳು ಅಬ್ಸರ್ವ್ ಮಾಡಿ. shades ತುಂಬಾ ಡಿಫರೆಂಟ್ ಇರುತ್ತೆ ಒಂದೊಂದು ಕಣ್ಣಿಗೂ ಶೇಡ್ಸ್ ತುಂಬಾ ಡಿಫರೆಂಟ್ ಇರುತ್ತೆ ಅದು ನೀವು ಅಬ್ಸರ್ವ್ ಮಾಡ್ತಾ ಮಾಡ್ತಾನೆ ನಿಮಗೂ ಅರ್ಥ ಆಗೋದು ಯಾಕಂದ್ರೆ ನಾವು ತುಂಬಾ ಅಕ್ಕಿಗಳು ನೋಡ್ತೀವಿ ನಮಗೆ ಒಂದು ಐಡಿಯಾ ಇರುತ್ತೆ ಯಾವ ಅಕ್ಕಿಗೆ ಯಾವ ಟೈಪ್ ಕಣ್ಣಿರಬೇಕು ಅಂತ ನೀವು ಇವಾಗ ನಾವು ಏನು ತೋರಿಸ್ತಾ ಇದೀವಿ ಇವೆಲ್ಲ ದೂರದಿಂದ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಒಂದೊಂದು ಕಣ್ಣು ಒಂದೊಂದು ಥರ ಇದು ನೋಡಿ ಗ್ರೇಯಿಶ್ ಶೇಡ್ ಕಣ್ಣಿದು ಆಲ್ಮೋಸ್ಟ್ ನಿಮಗೆಲ್ಲ ಅದು ಅನ್ಸೋದು ವೈಟ್ ಕಣ್ಣು ಥರನೇ ಅನಿಸುತ್ತೆ ಹೊಸದಾಗೆ ಶೋಕಿ ಮಾಡೋರಿಗೆ ಅದು ಬಣ್ಣಗಳ ಮೇಲೆ ಡಿಫ್ರೆನ್ಸ್ ಇರುತ್ತೆ ಇವಾಗ ಇದು ನೋಡಿ ಇದು ಬಿಳೆ ಕಣ್ಣಿದು ಇವಾಗ ಲಾಸ್ಟ್ ತೋರಿಸಿದ್ದು ಗ್ರೇ ಕಣ್ಣು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ ಒಂದೊಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಕಣ್ಣದ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಬಿಳೆ ಕಣ್ಣಲ್ಲೇ ತುಂಬ ರೀತಿ ಕಣ್ಣುಗಳಿದೆ ಇದೊಂಥರ ಬಿಳೆ ಕಣ್ಣು ಆಮೇಲೆ ಇನ್ನೊಂದು ಥರ ಬರುತ್ತೆ ಸ್ವಲ್ಪ ಅರಶಿನ ಮಿಕ್ಸ್ ಥರ ಬರುತ್ತೆ ಆಮೇಲೆ ಒಂದೊಂದು ವಿಪರೀತ ವೈಟ್ ಬರುತ್ತೆ ಇದು ಪಿಲಾಂಕ ಇದು ಪಿಲಾಂಕಲ್ಲೂ ಅಷ್ಟೇ ನಿಮಗೆ ತುಂಬ ಟೈಪ್ ಕಣ್ಣು ಬರುತ್ತೆ ನಾವು ಪಿಲಾಂಕಲ್ಲಿ ಒಳಗಡೆ ಕಣ್ಣೊಳಗಡೆ ಕೆಂಪಿರಬಾರ್ದು ಅಷ್ಟೇ ನಾವು ಸೆಲೆಕ್ಟ್ ಮಾಡೋದು ಆದಷ್ಟು ಕಪ್ ಜಾಸ್ತಿ ಇರಬೇಕು ಕೆಂಪಿರಬಾರ್ದು ನಮಗೆ ಕೆಂಪಿರೋ ಅಕ್ಕಿ ಇಷ್ಟ ಆಗಲ್ಲ ಇದು ಇವಾಗ ಇನ್ನೊಂದು ವಾರ 15 ದಿನದಲ್ಲಿ ಆಡ್ಸೋಕ್ಕೆ ಬಿಡ್ತಾರೆ ರೆಕ್ಕೆ ಎಲ್ಲ ನೀಟಾಗಿ ಬಂದಿದೆ ಇದಕ್ಕೆ ಇನ್ನೂ ಅದು ಬರಬೇಕದು ಅದು ಬಂದಮೇಲೆ ಆಡೋಕ್ಕೆ ಬಿಡ್ತಾರೆ ಮತ್ತು ನೀವು ಅಬ್ಸರ್ವ್ ಮಾಡೋದೇ ಮೇನ್ ಫ್ರೆಂಡ್ಸ್ ಯಾರೇ ಏನೇ ಅಂದ್ಕೊಳ್ಳಿ ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರೋ ನಿಮ್ಗೆ ಅಷ್ಟು ಅರ್ಥ ಆಗುತ್ತೆ ಒಂದೊಂದು ಡಿಫ್ರೆನ್ಸು ಅಬ್ಸರ್ವ್ ಮಾಡ್ತಾ ಇರಬೇಕು ಇವಾಗ ಇದರಲ್ಲಿ ನೋಡಿ ಕಣ್ಣಲ್ಲಿ ಬಿಳೆ ಹತ್ರ ಎಷ್ಟು ಕಪ್ಪು ಹೊಡ್ಕಲಿದೆ ಅಂತ ಅವೇ ಇದು ಬೂರಿಗಳಿಗೆ ಗೇರ್ವಾಗಳಿಗೆ ಕತಂಗಳಿಗೆ ಇವೆಲ್ಲ ಇಂಥ ಕಣ್ಣೇ ಬರೋದು ಆಲ್ಮೋಸ್ಟ್ ಜಾಸ್ತಿ ಇಂಥ ಕಣ್ಣೇ ಬರೋದು ಈ ಒಡಕ್ಲು ಕಣ್ಣು ಥರ ಬರುತ್ತಲ್ಲ ಅವೆಲ್ಲ ಈ ಜಾತಿಯಲ್ಲಿ ತುಂಬ ಜಾಸ್ತಿ ಬರುತ್ತೆ ಈ ಬೂರಿಗಳು ಸಬ್ಜಾಗಳು ರೋಷನ್ಗಳು ಗೇರ್ವಾಗಳು ಮತ್ತು ಒಂದೊಂದು ಬಣ್ಣಕ್ಕೂ ಒಂದೊಂದು ಥರ ಕಣ್ಣಿರುತ್ತೆ ಅದು ನೀವು ನೋಡಿ ನೋಡಿ ನೋಡಿನೇ ಅಭ್ಯಾಸ ಆಗೋದು ಇವಾಗ ಇದು ಗರಿಗಳಿದೆ ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲ ಗೆರಿ ಬರ್ತಾಯಿದೆ ಎಲ್ಲ ಇವಾಗ ಇವಾಗ ಕಿತ್ಕೊಟ್ಟಿರೋ ಅಕ್ಕಿಗಳು ಇವರು ಯಾವುದಾದ್ರು ಕಿತ್ಕೊಟ್ಟಿದ್ದಾರೆ ಅಕ್ಕಿಗಳು ಇನ್ನೊಂದು 15-20 ದಿವಸದಲ್ಲಿ ಆಡಕ್ಕೆ ಬಿಡೋ ಅಕ್ಕಿಗಳು ಇವೆಲ್ಲ ಗರಿಗಳೆಲ್ಲ ನೀಟಾಗಿ ಬಂದುಬಿಟ್ಟಿರ್ತದೆ ಆ ಟೈಮಲ್ಲಿ ಒಂದು ಸತಿ ಎಲ್ಲ ಗರಿ ಬಂದಮೇಲೆ ನೀಟಾಗಿ ಆರಕ್ಕೆ ಬಿಟ್ಮೇಲೆ ಅಕ್ಕಿ ಒಂದು ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಉಳ್ಳ ಹಾಕ್ಮೇಲೆ ಒಂದು ಟೈಮ್ ಮಾಡುತ್ತೆ ಇವಾಗ ಇದರಲ್ಲಿ ಆಲ್ಮೋಸ್ಟು ಹೋದ ವರ್ಷ ಆಡಿರೋ ಅಕ್ಕಿನೂ ಇದೆ ಇವಾಗ ಹೊಸ ಅಕ್ಕಿಗಳು ಈ ವರ್ಷ ಬಿಡ್ತಾರೋ ಅಕ್ಕಿಗಳು ಇದೆ ಅದರಿಂದ ಅವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಯಾಕಂದರೆ ಹೋದ ವರ್ಷ ಯಾವುದ್ಯಾವ್ದು ಅಕ್ಕಿ ಪಲ್ಟಿ ಹೊಡೆದು ಎಲ್ಲ ರೆಡಿಯಾಗಿರುತ್ತೆ ಅವು ಸ್ವಲ್ಪ ಈಸಿ ಇರುತ್ತೆ ಇವಾಗ ಹೊಸ ಅಕ್ಕಿಗಳು ರೆಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದು ನೋಡಿ ಇದು ಚೊಂಚ್ ಬಂದ್ಬಿಟ್ಟು ಸುರ್ಮೈ ಚೊಂಚ್ ಅಂತೀವಿ ಇದು ಈ ಚೊಂಚು ಏನಕ್ಕೆ ಸುರ್ಮೈ ಚೊಂಚ್ ಅನ್ನೋದಂದರೆ ಪಿಂಕಿಶ್ ಬರುತ್ತೆ ಸುರ್ಮೈಗಳು ಚೊಂಚು ಪಿಂಕ್ ಬರುತ್ತೆ ಇದರಲ್ಲಿ ಧೂಮ ಬರ್ಬೋದು ಸಬ್ಜಾ ಬರ್ಬೋದು ರೇಗ್ದಾರ್ ಬರ್ಬೋದು ಮಕ್ಷಿಗಳು ಬರ್ಬೋದು ಚೊಂಚ್ ಮೇಲೆ ಆ ಜಾತಿ ಹೇಳ್ತೀವಿ ನಾವು ಸುರ್ಮೈ ಅಂದ್ಬಿಟ್ಟು ಇದು ನೋಡಿ ಲಾಲ್ ಕಟ್ಟಿದ್ದು ಒಳ್ಳೆ ಲಾಲ್ ಕಟ್ಟಿದೆ ಇದು ಇದು ಗುಲ್ದಾರಿದು ಇದು ಒಂದು 15-20 ದಿನದಲ್ಲಿ ರೆಕ್ಕೆ ಎಲ್ಲ ನೀಟಾಗಿ ಬರುತ್ತೆ ಇದಕ್ಕೆ ಬಂದಮೇಲೆ ಇದನ್ನ ಆಡಕ್ಕೆ ಬಿಡ್ತಾರೆ ಬಾಡಿ ಮೇಲೆ ನೋಡಿ ಅಬ್ಸರ್ವ್ ಮಾಡಿ ಲಾಲ್ ಕಟ್ ಎಷ್ಟಿದೆ ಅಂತ ರೆಕ್ಕೆಯಲ್ಲೂ ಇದೆ ಬಾಡಿ ಮೇಲೂ ಇದೆ ಇದು ತಾಮ್ರಲ್ಲಿದು ತಾಮ್ರಲಲ್ಲಿ ತುಂಬ ವೆರೈಟೀಸ್ ತಾಮ್ರಗಳು ಬರುತ್ತೆ ಬಿಳೆ ತಾಮ್ರಲ್ಲಿ ಬರುತ್ತೆ ಕೆಂಪು ತಾಮ್ರಲ್ಲಿ ಬರುತ್ತೆ ಕಪ್ಪು ತಾಮ್ರಲ್ಲಿ ಬರುತ್ತೆ ಅದು ಒಂದು ವಿಡಿಯೋ ಡೀಟೇಲ್ ಮಾಡ್ತೀನಿ ಒಂದು ದಿನ ಯಾಕಂದರೆ ತಾಮ್ರಗಳೆಲ್ಲ ನಿಮ್ಗೆ ಆಲ್ಮೋಸ್ಟ್ ಹುಡ್ಕೊಂಡು ಹೋದರೆ ನಿಮ್ಗೊಂದು 8-10 ಕಲರ್ ಡಿಫ್ರೆನ್ಸ್ ಬರುತ್ತೆ ಹೆಸರು ಒಂದೇ ಇರುತ್ತೆ ತಾಮ್ರಲ್ ಅಂತಾನೆ ಆದರೆ ಕಲರ್ ಡಿಫ್ರೆನ್ಸ್ಗಳು ತುಂಬ ಬರುತ್ತೆ ಅದೊಂದು ಸತಿ ವಿಡಿಯೋ ಮಾಡೋದು ಡೀಟೇಲ್ ಹಾಕ್ತೀನಿ ಇದು ಪಿಲಾಂಕ ನೋಡಿ ಇದು ಸುರ್ಮೈ ಚೊಂಚು ರೋಷನ್ ಬಣ್ಣ ಬೂರಿಗಳ್ದು ರೆಕ್ಕೆ ಹೆಂಗಿರುತ್ತೆ ಹಂಗಿದೆ ಒಳಗಡೆ ರೆಕ್ಕೆ ಮೇಲೆ ಅದು ದಬ್ಬೆ ನೋಡಿ ಕೆಂಪು ಬಾಡಿ ಮೇಲೆ ಚೆನ್ನಾಗಿದೆ ಇದನ್ನು ಅಕ್ಕಿ ಇದರಲ್ಲಿ ಅಬ್ಸರ್ವ್ ಮಾಡಿ ಈ ಪಿಲಾಂಕ ಕಣ್ಗೂ ಆವಾಗಲೇ ತೋರಿಸಿದ ಪಿಲಾಂಕ ಕಣ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ ಇದರಲ್ಲಿ ನೋಡಿ ಕಪ್ಪು ಶೇಡ್ ನಿಮಗೆ ನೀಟಾಗಿ ಎದ್ದು ಜಾಸ್ತಿ ಕಾಣ್ತದೆ ಸ್ವಲ್ಪ ದೊಡ್ಡ ಅಕ್ಕಿ ಇದು ಫ್ರೆಂಡ್ಸ್ ಲಾಕ್ಡೌನ್ ಇರೋದ್ರಿಂದ ಆಚೆ ಓಡಾಡೋಕ್ಕೆ ಮತ್ತು ಹೊಸ ಹೊಸ ದಾವಡಿಗೆ ಹೋಗಿ ವಿಡಿಯೋ ಮಾಡೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ ಆದ್ರೂ ಹೆಂಗೂ ಕಷ್ಟಪಡ್ಕೊಂಡು ನಾನು ನಿಮ್ಮ ತಕ್ಕ ವೀಡಿಯೋ ತಲುಪಿಸ್ಲೇಬೇಕು ಅಂದ್ಬಿಟ್ಟು ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ ನೀವೆಲ್ಲರೂ ನೋಡಿ ಖುಷಿ ಪಡಲಿ ಅಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಲೈಕ್ ಬಟನ್ನ ಪ್ರೆಸ್ ಮಾಡಿ ಆಮೇಲೆ ಕಮೆಂಟಲ್ಲಿ ಥ್ಯಾಂಕ್ ಯು 5 ಬ್ರದರ್ಸ್ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅವಾಗ ಅವ್ರದ್ದು ದೊಡ್ಡ ಹಕ್ಕಿಗಳದ್ದು ವಿಡಿಯೋ ಮಾಡಿದ್ದೀವಿ, ಅದು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಅವರು ದೊಡ್ಡ ಹಕ್ಕಿಗಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಒಳ್ಳೊಳ್ಳೆ ಲೈನ್ದಿದೆ, ಒಳ್ಳೊಳ್ಳೆ ಜಾತಿದಿದೆ. ನಾನು ಅದು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಮತ್ತು ಫ್ರೆಂಡ್ಸ್, ಎಲ್ಲೂ ಜಾಸ್ತಿ ಆಚೆ ಓಡಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಮನೇಲಿ ಸೇಫ್ ಆಗಿರಿ. ನಮ್ಮ ಚಾನಲ್ ನೋಡ್ತಾಯಿರಿ, ನಿಮಗೂ ಅಕ್ಕಿ ಬಗ್ಗೆ ನಾಲೆಜ್ ಸಿಗುತ್ತೆ, ಡೀಟೇಲ್ಸ್ ಸಿಗುತ್ತೆ, ಹೊಸ ಹೊಸ ಅಕ್ಕಿಗಳು ನೋಡ್ಬೋದು. ಅದು ಡೀಟೇಲ್ಗಳು ಕೊಡ್ತಾಯಿರ್ತೀವಿ. ನೆಕ್ಸ್ಟು ಹೊಸ ವೀಡಿಯೋ ಜೊತೆಗೆ ಬೇಗನೆ ಬರ್ತಾಯಿದ್ದೀವಿ. ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ ನೀವು ಭಾಗವಹಿಸಬೇಕು ಅಂದರೆ ತುಂಬ ಈಸಿನೇ. ನನಗೆ 10 ನಿಮಿಷದ ವೀಡಿಯೋ ಬೇಕು. 10 ನಿಮಿಷದ ವೀಡಿಯೋನ ನೀವು ವಾಟ್ಸಪ್ಪಲ್ಲಿ ಕಳ್ಸೋಕ್ಕಾಗಲ್ಲ. ಅದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ವೀಡಿಯೋ ಹಿಡಿಬೇಕಾದ್ರೆ ಸ್ಟ್ರೈಟಾಗಿ ಹಿಡಿಬೇಡಿ, ಮೊಬೈಲ್ನ ಫ್ಲ್ಯಾಟಾಗಿ ಹಿಡ್ಕೊಳ್ಳಿ. ಫ್ಲ್ಯಾಟಾಗಿ ಹಿಡ್ಕೊಂಬಿಟ್ಟು ಗೇಮ್ ಆಡ್ಬೇಕಾದ್ರೆ ಹೆಂಗೆ ಆಡ್ತೀರಾ, ಫ್ಲ್ಯಾಟಾಗಿ ಹಿಡ್ಕೊತೀರಾ, ಹಂಗೆ ಹಿಡ್ಕೊಂಬಿಟ್ಟು ವೀಡಿಯೋ ಮಾಡಿ. ಕ್ಲಿಯರಾಗಿ ಬರುತ್ತೆ. ಫಸ್ಟ್ ಬಂದುಬಿಟ್ಟು ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ವಿಳಾಸ ಹೇಳಿ. ನಿಮ್ಮ ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಅಕ್ಕಿನ ಆಚೆ ಬಿಟ್ಬಿಟ್ಟು ತೋರಿಸಿ, ಏನು ಬಣ್ಣ, ಏನು ಜಾತಿ, ಯಾವ ಲೈನಲ್ಲಿ ಬಂದಿದೆ ಅಂತ. ಅದಾದಮೇಲೆ ಅದು ಕಣ್ಣದ ವೀಡಿಯೋ ಮಾಡಿ. ಕಣ್ಣದ ವೀಡಿಯೋ ಕ್ಲಿಯರಾಗಿರಲಿ, ಕಣ್ಣಲ್ಲಿ ಏನು ಡೀಟೇಲ್ ಹೇಳೋಕ್ಕೆ ನಿಮಗೆ ಸಾಧ್ಯನೋ ಆ ಡೀಟೇಲ್ ಹೇಳಿ. ಅದಾದಮೇಲೆ ಅಕ್ಕಿದು ರೆಕ್ಕೆ ತೋರಿಸಿ, ಬಾಲ ತೋರಿಸಿ, ಹೆಂಗಿದೆ, ಸ್ಟ್ರೈಟ್ ಇದೆಯಾ, ಅಗಲ ಇದೆಯಾ, ಅದೆಲ್ಲ ತೋರಿಸಿ. ಸಿಂಪಲ್ ಇದೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅದು ಬಿಟ್ಟು ನಿಮ್ಗೆ ಏನಾರು ಇನ್ನೂ ಡೀಟೇಲ್ಸ್ ಹೇಳಬೇಕು, ತುಂಬ ಜನಕ್ಕೆ ಬೇರೆ ಮಾಹಿತಿ ಕೊಡಬೇಕಂದ್ರೂ ಆ ಮಾಹಿತಿನ ನನಗೆ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಇಲ್ಲೇ ಡಿಸ್ಪ್ಲೇ ಆಗಿದೆ, ಆ ನಂಬರ್ಗೆ ವೀಡಿಯೋನ ಮಾಡೋಕ್ಕೆ ಕಳಿಸಿ ಫ್ರೆಂಡ್ಸ್.